ಗುರು ಮತ್ತು ಬುಧನ ಸಂಯೋಗ ನಡೆದಿದೆ. ಈ ಸಂಯೋಗದಿಂದಾಗಿ 12 ರಾಶಿಯ ಮೇಲೂ ಕೂಡ ಪರಿಣಾಮ ಉಂಟಾಗಲಿದೆ. ಯಾವ ರಾಶಿಯವರ ಮೇಲೆ ಯಾವ ಯಾವ ರೀತಿ ಫಲ ಸಿಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೂನ್ 20ಕ್ಕೆ ಗ್ರಹಗಳ ರಾಜಕುಮಾರ ಆಗಿರುವಂತಹ ಬುಧ ಹಾಗೂ ಗುರು ಆಗಿರುವಂತಹ ಬೃಹಸ್ಪತಿಯ ನಡುವೆ ಆಂಶಿಕ ಸಂಯೋಗ ನಡೆಯಲಿದೆ. ಎರಡು ಗ್ರಹಗಳು 30 ಡಿಗ್ರಿಯ ಸ್ಥಾನದಲ್ಲಿ ಕಾಣಿಸಿಕೊಳ್ಳಿವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಂಡುಬರುವಂತಹ ಈ ಬದಲಾವಣೆಯಿಂದಾಗಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಗುರು ಬುಧ ಸಂಯೋಗದ ಸಂದರ್ಭದಲ್ಲಿ ತಮ್ಮ ಯೋಚನೆ ಹಾಗೂ ಕೆಲಸಕ್ಕೆ ಇನ್ನಷ್ಟು ಹೆಚ್ಚಿನ ಮನ್ನಣೆ ಸಿಗುವಂಥ ಕಂಪನಿಯನ್ನು ಸೇರಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮನಸ್ಸಿಗೆ ಇನ್ನಷ್ಟು ಸಂತೋಷವನ್ನು ನೀಡುವಂತಹ ಹಾಗೂ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಹೊಸದಾಗಿ ಪ್ರಾರಂಭ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಮೇಷರಾಶಿಯವರು ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಹಾಗೂ ವರಿಷ್ಠ ಅಧಿಕಾರಿಗಳ ಜೊತೆಗೆ ಇಟ್ಟುಕೊಳ್ಳುವಂತಹ ಉತ್ತಮ ಬಾಂಧವ್ಯ ಹಾಗೂ ಆಡುವಂತಹ ಉತ್ತಮ ಸಂಭಾಷಣೆ ಅವರಿಗೆ ಕೆಲಸದಲ್ಲಿ ಪ್ರಗತಿಯನ್ನು ತಂದುಕೊಡಲಿದೆ. ತಮ್ಮ ಮನಸ್ಸಿನಲ್ಲಿರುವಂತಹ ಕೆಲವೊಂದು ಕ್ರಿಯೇಟಿವಿಟಿ ಕೆಲಸಗಳನ್ನು ಪ್ರಾರಂಭ ಮಾಡುವುದಕ್ಕೆ ಕೂಡ ಮೇಷರಾಶಿಯವರಲ್ಲಿ ಇನ್ನಷ್ಟು ಸ್ಫೂರ್ತಿ ಹೆಚ್ಚಳವಾಗೋದನ್ನು ಕಾಣಬಹುದು. ಅವರು ತಮ್ಮ ಕೆಲಸದಲ್ಲಿ ಹೊಸ ಗುರಿಯನ್ನು ಸಾಧಿಸುವುದಕ್ಕೆ ಇನ್ನಷ್ಟು ಹೆಚ್ಚಿನ ಪ್ರೇರೇಪಣೆಯನ್ನು ಕೂಡ ಕಾಣಬಹುದಾಗಿದೆ. ವೃಷಭರಾಶಿ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭರಾಶಿಯವರು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರುವಂತಹ ಕೆಲವೊಂದು ಸುಂದರವಾದ ಕೆಲಸಗಳಿಗೆ ಜೀವ ನೀಡುವ ಕೆಲಸವನ್ನು ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ವೃಷಭರಾಶಿಯವರು ತಾವು ಮನಸ್ಸಿನಲ್ಲಿ ಅಂದುಕೊಂಡಿರುವ ತಮಗೆ ಸಂತೋಷವನ್ನು ನೀಡುವಂತಹ ಕೆಲಸವನ್ನು ಒಬ್ಬರೇ ಅಥವಾ ಪಾರ್ಟ್ನರ್ಶಿಪ್ನಲ್ಲಿ ಮಾಡುವಂಥ ಸಾಧ್ಯತೆ ಇದೆ. ವೃಷಭರಾಶಿಯವರು ಹೆಚ್ಚಾಗಿ ಈ ಸಂದರ್ಭದಲ್ಲಿ ಕ್ರಿಯಾತ್ಮಕತೆಯ ಪ್ರತಿಕಾರವಾಗಿರುವಂಥ ಚಿತ್ರಕಲೆ ಅಥವಾ ಕವನಗಳನ್ನು ಬರೆಯುವಂತಹ ಹವ್ಯಾಸವನ್ನು ವೃಷಭರಾಶಿಯವರು ಹೆಚ್ಚು ಮಾಡಿಕೊಳ್ತಾರೆ. ಇದರಲ್ಲಿ ವಿಶೇಷವಾಗಿ ತಮ್ಮ ರೊಮ್ಯಾಂಟಿಕ್ ಫೀಲಿಂಗ್ಗಳನ್ನು ವ್ಯಕ್ತಪಡಿಸಿಕೊಳ್ಳುವುದಕ್ಕೆ ಅವರ ಮಾತುಗಾರಿಕೆ ಶೈಲಿ ಕೂಡ ಇನ್ನಷ್ಟು ಇಂಪ್ರೂವ್ ಆಗಬಹುದಾದಂತಹ ಸಾಧ್ಯತೆ ಇದೆ. ಇನ್ನು ಮಿಥುನ ರಾಶಿ. ಸದಾಕಾಲ ಹೊಸತನಕ್ಕೆ ಹಾತೊರೆಯುವಂತಹ ಮಿಥುನ ರಾಶಿಯವರ ಜೀವನದಲ್ಲಿ ಈ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಬದಲಾವಣೆಗಳನ್ನು ಮನೆ ಹಾಗೂ ವಾತಾವರಣದ ವಿಚಾರದಲ್ಲಿ ಕಾಣಬಹುದಾಗಿದೆ. ತಮ್ಮ ಹಳೆಯ ಸಂಸ್ಕೃತಿ ಹಾಗೂ ಪೂರ್ವಜರ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ಮಿಥುನ ರಾಶಿಯವರಲ್ಲಿ ಹೆಚ್ಚಾಗಲಿದೆ. ಮನೆಯವರು ಕೂಡ ತಮ್ಮ ನಡುವೆ ಇರುವಂತಹ ಮನಸ್ತಾಪಗಳನ್ನು ದೂರ ಮಾಡುವುದಕ್ಕೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ. ಮಿಥುನ ರಾಶಿಯವರು ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮನೆಯನ್ನು ತಮ್ಮ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಡೆಕೋರೇಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ತಮ್ಮ ಈ ಮಿಥುನ ರಾಶಿಯವರು ತಮ್ಮ ಸಂಸ್ಕೃತಿ ಹಾಗೂ ಸಂಪ್ರದಾಯಗಳ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದುವಂತಹ ಸಾಧ್ಯತೆ ಕೂಡ ಎದ್ದು ಕಾಣುತ್ತಾ ಇದೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಮಾನಸಿಕ ಪ್ರಚೋದನೆ ಹಾಗೂ ಮಾತುಗಾರಿಕೆ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಕಂಡುಬರುತ್ತೆ. ಕರ್ಕಾಟಕ ರಾಶಿಯವರ ಬುದ್ಧಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವುದಕ್ಕೆ ಹಾಗೂ ಬರವಣಿಗೆಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಅವಕಾಶವನ್ನು ಹೊಂದಿದ್ದಾರೆ. ಇವರಲ್ಲಿ ಅಂದರೆ ಕರ್ಕಾಟಕ ರಾಶಿಯವರಲ್ಲಿ ಕೇವಲ ಒಂದು ತಾವು ಕಲಿಯೋದು ಮಾತ್ರ ಅಲ್ಲ, ಕಲಿಸುವಂತಹ ಆಸಕ್ತಿ ಕೂಡ ಹೆಚ್ಚಾಗುತ್ತೆ. ತಮಗೆ ಪ್ರಾಮಾಣಿಕರಾಗಿರುವಂತಹ ಗುಂಪಿನ ಜೊತೆಗೆ ಉತ್ತಮವಾದ ಸಂಭಾಷಣೆಯನ್ನು ಮಾಡುವುದಕ್ಕೆ ಕೂಡ ಅವರು ಹಿಂಜರಿಯುವುದಿಲ್ಲ. ತಮಗೆ ಕಟ್ಟಿರುವಂತಹ ಕಟ್ಟುಪಾಡುಗಳಿಂದ ಹೊರಬಂದು ಜಗತ್ತನ್ನು ನೋಡಿ ಬರುವುದಕ್ಕೆ ಕರ್ಕರಾಶಿಯವರು ಆದಷ್ಟು ಹೆಚ್ಚಾಗಿ ಇಷ್ಟಪಡ್ತಾರೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರು ತಮ್ಮ ಜೀವನದಲ್ಲಿ ಇನ್ನಷ್ಟು ಉತ್ತಮ ಆದಾಯವನ್ನು ಪಡೆದುಕೊಳ್ಳುವುದಕ್ಕಾಗಿ ಹೊಸ ಆದಾಯದ ಮೂಲ ಅಥವಾ ಕೆಲಸ ಅಥವಾ ವ್ಯಾಪಾರದ ಮೂಲಗಳನ್ನು ಕಂಡುಕೊಳ್ಳಬಹುದು. ತಮ್ಮ ಮೌಲ್ಯಕ್ಕೆ ಸಮಾನಾಂತರವಾಗಿರುವಂತಹ ಕೆಲಸಗಳನ್ನು ಮಾಡುವ ಮೂಲಕ ಸಿಂಹರಾಶಿಯವರು ತಮ್ಮ ಆರ್ಥಿಕ ಗುರಿಗಳನ್ನು ಸಾಧಿಸುವಂತಹ ಸಾಧ್ಯತೆ ಇದೆ. ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವಂತಹ ಆಸಕ್ತಿಯನ್ನು ಒಂದು ಕಡೆ ಸಿಂಹರಾಶಿಯವರು ಹೊಂದಿದ್ರೆ ಇನ್ನೊಂದು ಕಡೆಯಲ್ಲಿ ಆಧ್ಯಾತ್ಮಿಕವಾಗಿ ತಮ್ಮನ್ನು ತಾವು ಶಾಂತಿಯ ಕಡೆಗೆ ಕೊಂಡೊಯ್ಯುವಂತಹ ಆಸೆ ಕೂಡ ಅವರಲ್ಲಿರುತ್ತೆ. ಈ ಸಂದರ್ಭದಲ್ಲಿ ಅವರು ತಮ್ಮ ವ್ಯಕ್ತಿತ್ವ ಹಾಗೂ ಕ್ರಿಯೇಟಿವಿಟಿ ಎರಡನ್ನೂ ಕೂಡ ಬಳಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ಸಿಂಹರಾಶಿಯವರು ಸಾಮಾನ್ಯವಾಗಿ ತಾವು ತಮ್ಮ ಆರ್ಥಿಕ ಗುರಿಯನ್ನು ಪೂರ್ತಿಗೊಳಿಸಿಕೊಳ್ಳೋದಕ್ಕೆ ಮಾಡುವಂತಹ ಕೆಲಸದ ಬಗ್ಗೆ ತುಂಬಾ ಭರವಸೆಯನ್ನು ಹೊಂದಿರ್ತಾರೆ. ಇನ್ನು ಕನ್ಯರಾಶಿ. ಕನ್ಯರಾಶಿಯವರಿಗೆ ಖುದ್ದಾಗಿ ವಾಸ್ತವದ ಬಗ್ಗೆ ನಿಜಾಂಶಗಳನ್ನು ತಿಳಿದುಕೊಳ್ತಾರೆ ಹಾಗೂ ಅದಕ್ಕೆ ಸರಿಯಾದಂತಹ ಪೂರಕ ರೀತಿಯಲ್ಲಿ ನಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಇವರು ಕನ್ಯರಾಶಿಯವರು ಹೊಸ ರೀತಿಯಲ್ಲಿ ಕಾಣಿಸಿಕೊಳ್ಳುವುದು ಅಥವಾ ಹೊಸ ಕೆಲಸಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದುವುದು ಕೂಡ ತೋರ್ಪಡಿಸುವ ಸಾಧ್ಯತೆ ಇದೆ. ಇನ್ನು ಕನ್ಯರಾಶಿಯವರು ಅತ್ಯಂತ ಸೂಕ್ಷ್ಮ ಜೀವಿಗಳಾಗಿ ಕಾಣಿಸಿಕೊಳ್ಳುತ್ತಾರೆ. ಹಾಗೆ ತಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ತಮ್ಮ ನಿಜವಾದ ಅಂತಹ ಮನೋಭಾವನೆಯಲ್ಲಿ ಕೆಲಸ ಮಾಡುವಂತಹ ಇಚ್ಛೆಯನ್ನು ಅವರು ಹೊಂದಿರುತ್ತಾರೆ. ಇನ್ನು ತುಲಾರಾಶಿ. ತುಲಾರಾಶಿಯವರ ಜೀವನದಲ್ಲಿ ಗುರು ಮತ್ತು ಬುಧನ ಸಂಯೋಗದ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾದಂತಹ ಕೆಲವು ಬದಲಾವಣೆಗಳನ್ನು ಕಾಣಬಹುದು.
ಯಾಕಂದರೆ ಈಗ ತುಲಾರಾಶಿಯವರು ತಮ್ಮ ಜೀವನದಲ್ಲಿ ಯೋಗಾಸನ ಅಥವಾ ಧ್ಯಾನ ಮಾಡುವುದು ಇಂತಹ ಚಟುವಟಿಕೆಗಳ ಮೇಲೆ ಹೆಚ್ಚಿನ ಒಲವನ್ನು ತೋರ್ತಾರೆ. ತುಲಾರಾಶಿಯವರು ತಮ್ಮ ಬಗ್ಗೆ ಬೇರೆಯವರಿಗೆ ಅರ್ಥ ಮಾಡಿಸಿಕೊಳ್ಳಲು ಪ್ರಕಾಶಮಾನವಾದಂಥ ಸಂಭಾಷಣೆಯನ್ನು ನಡೆಸ್ತಾರೆ. ತಮ್ಮ ವೈಯಕ್ತಿಕ ಬೆಳವಣಿಗೆಗಳನ್ನು ಮಾಡುವಂತಹ ಅದೃಷ್ಟದ ಬಾಗಿಲನ್ನು ಈ ಸಂದರ್ಭದಲ್ಲಿ ತುಲಾರಾಶಿಯವರು ತೆಗಿತಾರೆ. ಈ ಸಂದರ್ಭದಲ್ಲಿ ತಮ್ಮಲ್ಲಿರುವಂತಹ ನಕಾರಾತ್ಮಕ ನೆಗೆಟಿವ್ ಶಕ್ತಿಯನ್ನು ಕೂಡ ದೂರ ಮಾಡಿಕೊಳ್ಳುವಂತಹ ಅವಕಾಶವನ್ನು ಕೂಡ ಹೊಂದಿದ್ದಾರೆ. ಒಟ್ಟಾರೆಯಾಗಿ ತುಲಾರಾಶಿಯವರು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವುದಕ್ಕಾಗಿ ಹಾಗೂ ಇದೇ ಹಾದಿಯಲ್ಲಿ ಇನ್ನೊಂದು ಹೊಸ ಜೀವನವನ್ನು ಕಲ್ಪಿಸಿಕೊಳ್ಳುವಂತಹ ಯೋಜನೆಯನ್ನು ಹೊಂದಿದ್ದಾರೆ. ಇನ್ನು ವೃಶ್ಚಿಕ ರಾಶಿ, ಗುರುವಿನ ಸ್ಥಾನ ನಿಮ್ಮ ಒಂದು ರಾಶಿಯಲ್ಲಿ ಉತ್ತಮ ಸ್ಥಾನದಲ್ಲಿ ಇರುವ ಕಾರಣದಿಂದಾಗಿ ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ಇಲ್ಲಿ ಬುಧ ಮತ್ತು ಗುರು ಸಂಯೋಗ ಆಗ್ತಾ ಇರುವಂಥ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ಐಡಿಯಾಗಳನ್ನು ಬೇರೆಯವರ ಮುಂದೆ ಅತ್ಯಂತ ಭರವಸೆಯಿಂದ ವ್ಯಕ್ತಪಡಿಸ್ತಾರೆ. ಇನ್ನು ವೃಶ್ಚಿಕ ರಾಶಿಯವರು ತಿಳಿದುಕೊಳ್ಳಬೇಕಾಗಿರುವ ಮತ್ತೊಂದು ವಿಚಾರ ಏನು ಅಂತಂದರೆ, ಈ ತಮಗೆ ಇಷ್ಟ ಆಗಿರುವಂತಹ ಕ್ಲಬ್ ಅಥವಾ ಸಂಸ್ಥೆಗಳಲ್ಲಿ ಸೇರಿಕೊಳ್ಳುವ ಮೂಲಕ ತಮ್ಮ ಬೆಸ್ಟ್ ಪರಿಶ್ರಮವನ್ನು, ಉತ್ತಮ ಪರಿಶ್ರಮವನ್ನು ಹೊರಹಾಕಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಅವರು ಹೊಂದಿರುವಂತಹ ಕಾಂಟ್ಯಾಕ್ಟ್ ಅಥವಾ ಮಾಡಿರುವಂಥ ಕೆಲಸಗಳ ಮುಖಾಂತರ ತಮ್ಮ ಗುರಿಯನ್ನು ಸಾಧಿಸುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿರ್ತಾರೆ. ಮಾಡಬಲ್ಲದಾದಂತಹ ಕೆಲಸಗಳಲ್ಲಿ ವೃಶ್ಚಿಕ ರಾಶಿಯವರು ಅತ್ಯಂತ ಪರಿಣಾಮ ಬೀರುವಂತಹ ಕೆಲಸಗಳನ್ನು ಮಾಡುವುದಕ್ಕೆ ಯಶಸ್ವಿಯಾಗ್ತಾರೆ. ಹಾಗೆ ತಮ್ಮ ಗುಣಭಾವದಲ್ಲಿ ಇರುವಂತಹ ಎಂಥದ್ದೇ ಪರಿಸ್ಥಿತಿ ಬರಲಿ ಛಲವನ್ನು ಬಿಡೋದಿಲ್ಲ ಅನ್ನುವಂತಹ ಮಾತಿಗೆ ನಿಲ್ತಾರೆ. ಇನ್ನು ಧನುರಾಶಿ, ಉತ್ತಮ ಕೆಲಸದ ಹುಡುಕಾಟದಲ್ಲಿ ಧನುರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಆಲೋಚನೆಗಳನ್ನು ಹಾಗೂ ದೂರಾಲೋಚನೆಗಳನ್ನು ಸಂದರ್ಶನ ಬಳಿ ವ್ಯಕ್ತಪಡಿಸುವಂತಹ ಮಾತುಗಾರಿಕೆಯನ್ನು ಅವರಿಗೆ ಕರುಣಿಸುವ ಹಾಗೆ ಬುಧ ಮತ್ತು ಗುರು ಇಬ್ಬರು ಕೂಡ ಮಾಡ್ತಾರೆ. ಇದು ಈಗಾಗಲೇ ಕೆಲಸ ಹುಡುಕ್ತಾ ಇರುವಂಥವರಿಗೆ ಹಾಗೂ ಆಗಲೇ ಕೆಲಸದಲ್ಲಿ ಇರುವಂಥವರಿಗೆ ಪ್ರಮೋಷನ್ ಪಡೆದುಕೊಳ್ಳುವುದಕ್ಕೆ ಕೂಡ ಸಹಾಯಕವಾಗುತ್ತೆ. ತಮ್ಮ ಪ್ರಾವೀಣ್ಯತೆ ಇರುವಂತಹ ಕ್ಷೇತ್ರಗಳಲ್ಲಿ ಹಾಗೂ ತಾವು ಸಾಕಷ್ಟು ಸಮಯಗಳಿಂದ ಕೆಲಸ ಮಾಡಲೇಬೇಕು ಅಂತ ಅಂದುಕೊಂಡಿರುವಂಥ ಕ್ಷೇತ್ರದಲ್ಲಿ ಈ ಏನು ಧನುರಾಶಿಯವರಿಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಮಾಡುವಂಥ ಅದೃಷ್ಟವನ್ನು ಕೂಡ ತಂದುಕೊಡುತ್ತೆ. ಇನ್ನು ಈ ಸಂದರ್ಭದಲ್ಲಿ ಧನುರಾಶಿಯವರು ತಮ್ಮ ಭವಿಷ್ಯದಲ್ಲಿ ಯಾವ ರೀತಿಯಲ್ಲಿ ರೂಪಿಸಿಕೊಳ್ಬೇಕು ಅನ್ನುವಂಥ ಸ್ಪಷ್ಟ ಚಿತ್ರಣವನ್ನು ಪಡೆದುಕೊಳ್ತಾರೆ. ಅದನ್ನು ಯಾವ ರೀತಿ ಸಾಧಿಸಬೇಕು ಅನ್ನುವಂಥ ಕಾರ್ಯರೂಪವನ್ನು ಕೂಡ ಪ್ಲಾನಿಂಗ್ ಮಾಡಿಕೊಳ್ತಾರೆ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಗುರು ಬುಧ ಸಂಯೋಗದ ಸಂದರ್ಭದಲ್ಲಿ ಶೈಕ್ಷಣಿಕ ವಿಭಾಗದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾಣಿಸಿಕೊಳ್ಳುವಂಥ ಮಕರ ರಾಶಿಯವರಿಗೆ ಅವರ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ಸಾಧನೆಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಒಬ್ಬ ವ್ಯಕ್ತಿಯಾಗಿ ಹಾಗೂ ಕೆಲಸದಲ್ಲಿ ಕೂಡ ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಳೋದಕ್ಕೆ ಹಾಗೂ ಮುಂದಿನ ಹಂತಕ್ಕೆ ಬೆಳವಣಿಗೆ ಕಾಣೋದಕ್ಕೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದಕ್ಕೆ ಮಕರ ರಾಶಿಯವರಿಗೆ ಉತ್ತಮ ಸಮಯ ಸಿಗುತ್ತೆ. ಇನ್ನು ಮಕರ ರಾಶಿಯವರು ಏನು ನೀವು ಆಧ್ಯಾತ್ಮಿಕ ಮಾರ್ಗಗಳನ್ನು ಕೂಡ ಅನುಸರಿಸುವುದಕ್ಕೆ ಪ್ರಾರಂಭ ಮಾಡಬಹುದು ಅನ್ನುವಂತಹ ಒಂದು ಸೂಚನೆ ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಗುರು ಬುಧನ ಸಂಯೋಗದ ಸಂದರ್ಭದಲ್ಲಿ ಭಾವನಾತ್ಮಕ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಕುಂಭರಾಶಿಯವರು ಭಾವನೆಗಳ ವಿಚಾರದಲ್ಲಿ ತಾವು ಎದುರಿಸುವಂಥ ಸಮಸ್ಯೆಗಳನ್ನು ಹಾಗೂ ರಿಲೇಷನ್ಶಿಪ್ಗಳಲ್ಲಿ ಇರುವಂಥ ಕೆಲವೊಂದು ಕುಂದುಕೊರತೆಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆರ್ಥಿಕ ವಿಚಾರಗಳನ್ನು ಬ್ಯಾಲೆನ್ಸ್ ಮಾಡಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕುಂಭರಾಶಿಯವರು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ತಮ್ಮ ಹಣವನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಕೂಡ ಒಂದೊಂದಾಗಿ ಕುಂಭರಾಶಿಯವರು ಈ ಸಂದರ್ಭದಲ್ಲಿ ಕಲಿತುಕೊಳ್ತಾರೆ. ಇನ್ನು ಕುಂಭರಾಶಿಯವರು ಸ್ವಲ್ಪ ಮಟ್ಟಿಗೆ ತಮ್ಮ ಬಗ್ಗೆ ನಂಬಿಕೆಯನ್ನು ಹೊಂದಿರಬೇಕು ಹಾಗೂ ಬೇರೆಯವರ ಬಗ್ಗೆ ಕೂಡ ಪ್ರಾಮಾಣಿಕ ಅಭಿಪ್ರಾಯಗಳನ್ನು ಹೊಂದಿರಬೇಕಾಗತ್ತೆ. ಇನ್ನು ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಮಾಡಬೇಕಾಗಿರುವಂಥ ಸಾಧನೆಗಳನ್ನು ಸಾಧಿಸುವುದಕ್ಕೆ ಸಾಧ್ಯ ಅನ್ನೋದಾಗಿ ವೈದಿಕ ಜ್ಯೋತಿಷ್ಯ ಹೇಳ್ತಾ ಇದೆ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಗುರು ಮತ್ತು ಬುಧನ ಸಂಯೋಗದ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ಹಾಗೂ ರಿಲೇಷನ್ಶಿಪ್ನಲ್ಲಿರುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ತಮ್ಮ ಮಾನಸಿಕ ಬದಲಾವಣೆಗಳನ್ನು ಮಾಡಿಕೊಳ್ತಾರೆ. ರಿಲೇಷನ್ಶಿಪ್ಪನ್ನು ಇನ್ನಷ್ಟು ಉತ್ತಮವಾಗಿ ಮಾಡಿಕೊಳ್ಳೋದಕ್ಕೆ ಅನುಕೂಲಕರವಾಗಿರುವಂತಹ ವಾತಾವರಣ ಕೂಡ ಇದೆ. ಆದರೆ ಅದು ವರ್ಕೌಟ್ ಆಗ್ತಿಲ್ಲ ಅಂತ ಅಂದರೆ ಮೀನರಾಶಿಯವರು ಈ ಸಂದರ್ಭದಲ್ಲಿ ಹೊಸ ರಿಲೇಷನ್ಶಿಪ್ಗಾಗಿ ಹುಡುಕಾಟ ನಡೆಸಬಹುದು ಹಾಗೂ ನಿಮ್ಮ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥ ಸಂಗಾತಿ ಸಿಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ನೀವು ಉದ್ಯೋಗ ಮಾಡ್ತಾ ಇರುವಂಥ ಆಫೀಸ್ ಕೂಡ ನಿಮ್ಮ ಸಹೋದ್ಯೋಗಿಗಳ ಜೊತೆಗಿನ ಬಾಂಧವ್ಯ ಅನ್ನೋದು ಮತ್ತು ಉತ್ತಮವಾಗಿರುವಂಥ ಸಾಧ್ಯತೆ ಹೆಚ್ಚಿಸುತ್ತೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಜೊತೆಯೂ ಕೂಡ ಮೀನರಾಶಿಯವರು ಸಂಬಂಧವನ್ನು ಸಂಪರ್ಕವನ್ನು ಉತ್ತಮ ಮಾಡಿಕೊಳ್ಬೇಕು ಅನ್ನುವಂಥ ಸಹಾನುಭೂತಿಯನ್ನು ಹೊಂದಿರ್ತಾರೆ. ಹೀಗಾಗಿ ಪ್ರತಿಯೊಬ್ಬರ ಜೊತೆಗೆ ಮೀನರಾಶಿಯವರು ಉತ್ತಮವಾಗಿ ಬಾಂಧವ್ಯ ನಿರ್ವಹಿಸಿಕೊಂಡು ಹೋಗುವಂಥ ಅಭ್ಯಾಸವನ್ನು ಮಾಡ್ತಾರೆ.
ಜನರು ಕೂಡ, ಮೀನರಾಶಿಯ ಜನರು ಕೂಡ ಮೀನರಾಶಿಯನ್ನು ಇಷ್ಟಪಡುವುದಕ್ಕೆ ಮೀನರಾಶಿಯವರ ಈ ಗುಣಗಳು ಪ್ರಮುಖವಾಗಿ ಕಾರಣವಾಗ್ತವೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.